ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಲೋಕಾಪುರ ಪಟ್ಟಣದ ಆದರ್ಶ ವಿದ್ಯಾಲಯದಲ್ಲಿ ಶಾಲಾ ಪ್ರಾರಂಭೋತ್ಸವ, ಕಲಿಕಾ ಚೇತರಿಕೆ ಹಾಗೂ ಕಂಪ್ಯೂಟರ್ ಕೊಠಡಿ ಉದ್ಘಾಟನಾ ಸಮಾರಂಭ ಜರುಗಿತು. ಕಲಿಕಾ ಹಿನ್ನಡೆಯನ್ನ ಸರಿದೂಗಿಸಲು ಕಲಿಕಾ ಚೇತರಿಕೆ ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಲೋಕಾಪುರ ಪಟ್ಟಣದಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ಶಾಲಾ ಪ್ರಾರಂಭೋತ್ಸವ, ಕಲಿಕಾ ಚೇತರಿಕೆ ಮತ್ತು ಕಂಪ್ಯೂಟರ್ ಕೊಠಡಿ ಉದ್ಘಾಟನಾ ಸಮಾರಂಭ ಜರುಗಿತು. ಕಲಿಕಾ ಚೇತರಿಕೆ ಕಲಿಕೆ ಹಿನ್ನಡೆ ಸರಿದೂಗಿಸಲು ಕಲಿಕಾ ಚೇತರಿಕೆ ಎಂಬ ವಿಶೇಷ ಕಾರ್ಯಕ್ರಮವನ್ನು ಪ್ರಪ್ರಥಮ ಬಾರಿಗೆ ಜಾರಿಗೊಳಿಸುತ್ತಿರುವ ದೇಶದ ಮೊದಲ ರಾಜ್ಯ ಕರ್ನಾಟಕ ಆಗಿದ್ದು, ಲೋಕಾಪುರ ಪಟ್ಟಣದ ಆದರ್ಶ ವಿದ್ಯಾಲಯ ಲಕ್ಷಾನಟ್ಟಿಯಲ್ಲಿ ಶಾಲಾ ಪ್ರಾರಂಭೋತ್ಸವ, ಕಲಿಕಾ ಚೇತರಿಕೆ ಹಾಗೂ ಕಂಪ್ಯೂಟರ್ ಕೊಠಡಿ ಉದ್ಘಾಟನೆಯನ್ನ ಅತಿಥಿ ಮಹೋದಯರಿಂದ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಎಸ್ ಕೆ ಸತ್ತಿಗೇರಿ, ಮುಧೋಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಎಂ ಮುಲ್ಲಾ, ಲಕ್ಷಾನಟ್ಟಿ ಕ್ಲಸ್ಟರ್ನ ಸಿಆರ್ಪಿಗಳಾದ ಗಂಗಾಧರ್ ಗಾನಿಗೇರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಬೆಳಗಲಿ ಉಪಸ್ಥಿತರಿದ್ದರು. ಇಳಕಲ್ನ ಶ್ರೀ ವಿಜಯ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಹಾಗೂ ಎಸ್ವಿಎಂ ಸ್ಪೋರ್ಟ್ಸ್ ಅಕಾಡೆಮಿ ಹಾಗೂ ಕರ್ನಾಟಕ ಜಂಪ್ ರೋಪ್ ಸಂಸ್ಥೆ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಜಂಪ್ ರೋಪ್ ತರಬೇತಿ ಶಿಬಿರ ಹಾಗೂ ಜಂಪ್ ರೋಪ್ ಚಾಲೆಂಜ್ ಕಪ್ 2022 ಮತ್ತು ನಿರ್ಣಾಯಕರ ಪರೀಕ್ಷೆ ಉದ್ಘಾಟನಾ ಸಮಾರಂಭ ಜರುಗಿತು. ರಾಜ್ಯ ಮಟ್ಟದ ಜಂಪ್ ರೋಪ್ ತರಬೇತಿ ಶಿಬಿರ ಮತ್ತು ಜಂಪ್ ರೋಪ್ ಚಾಲೆಂಜ್ ಕಪ್ ಶ್ರೀ ವಿಜಯ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಇಳಕಲ್ ಮತ್ತು ಎಸ್ವಿಎಂ ಸ್ಪೋರ್ಟ್ಸ್ ಅಕಾಡೆಮಿ ಇಳಕಲ್ ಮತ್ತು ಕರ್ನಾಟಕ ಜಂಪ್ ರೋಪ್ ಸಂಸ್ಥೆಯ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಜಂಪ್ ರೋಪ್ ತರಬೇತಿ ಶಿಬಿರ, ಜಂಪ್ ರೋಪ್ ಚಾಲೆಂಜ್ ಕಪ್ 2022 ಮತ್ತು ನಿರ್ಣಾಯಕರ ಪರೀಕ್ಷೆ ಉದ್ಘಾಟನಾ ಸಮಾರಂಭ ಜರುಗಿತು. ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಗುರು ಮಹಾಂತ ಶಿವಯೋಗಿಗಳು ಚಿತ್ತರ್ಕಿ ಸಂಸ್ಥಾನ ಮಠ ಇಳಕಲ್ ಅಧ್ಯಕ್ಷತೆಯನ್ನ ಎಂವಿ ಪಾಟೀಲ್ ಚೇರ್ಮನ್, ಎಸ್ವಿಎಂ ವಿದ್ಯಾವರ್ಧಕ ಸಂಘ ಇಳಕಲ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಅಬ್ದುಲ್ ಕರೀಂ ವಂಟಳ್ಳಿ ಹಾಗೂ ಡಾಕ್ಟರ್ ಜಿ ಮಲ್ಲಯ್ಯ, ಡಾಕ್ಟರ್ ಕೆಸಿ ದಾಸ್ ಮತ್ತು ಬಿಎಚ್ ಮನ್ಮಥನಾಳ್ ಹಾಗೂ ವಿಎಸ್ ಶೆಟ್ಟರ್ ಮತ್ತು ಡಿಎಸ್ ದೇವಗಿರಿಕರ್, ಪ್ರೊಫೆಸರ್ ಎನ್ಎಚ್ ಬೊಮ್ಮನಾಳ, ವಿವಿ ಜೀರ್ಗಿ, ಅಬ್ದುಲ್ ರಜಾಕ್ ಟೈಲರ್, ಮುನ್ನಾ ನದಾಫ್, ಜಗದೀಶ್ ಪೂಲ್ಗೇರಿ ಮತ್ತು ಜಂಪ್ ರೋಪ್ ತರಬೇತುದಾರರು ಹಾಗೂ ಜಂಪ್ ರೋಪ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಜೇವರ್ಗಿ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳು ಕಳಪೆ ಮಟ್ಟದ್ದಾಗಿದ್ದು ತಡೆಗೋಡೆಗಳು ಬಿರುಕು ಬಿಟ್ಟಿವೆ. ನೆಲಹಾಸು ಉದ್ಘಾಟನೆಗೂ ಮುನ್ನವೇ ಕಿತ್ತು ಹೋಗುತ್ತಿದೆ. ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರನ ಪರವಾನಿಗೆ ರದ್ದುಪಡಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಜೂಜುಕೋರರ ಮದ್ಯಪಾನಿಗಳ ತಾಣವಾದ ವಾಣಿಜ್ಯ ಮಳಿಗೆಗಳ ಕಟ್ಟಡ ಕಳಪೆ ಕಾಮಗಾರಿ ಮಾಡಿ ಕೈ ತೊಳೆದುಕೊಂಡ ಗುತ್ತಿಗೆದಾರ. ಎಪಿಎಂಸಿ ಅಧಿಕಾರಿಗಳು ಹೆಸರಿಗೆ ಮಾತ್ರ ಅಧಿಕಾರಿಗಳು, ಇವರಿಂದ ರೈತರಿಗಿಲ್ಲ ಪ್ರಯೋಜನ. ನಿರ್ಲಕ್ಷ್ಯ ತೋರುತ್ತಿರುವ ಶಾಸಕರು, ಸಾರ್ವಜನಿಕರ ಆಕ್ರೋಶ. ಜೇವರ್ಗಿ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳು ಕಳಪೆ ಮಟ್ಟದ ಕಾಮಗಾರಿ ಮಾಡಲಾಗಿದೆ. ತಡೆಗೋಡೆಗಳು ಬಿರುಕು ಬಿಟ್ಟಿವೆ. ನೆಲಹಾಸು ಉದ್ಘಾಟನೆಗೂ ಮುಂಚೆಯೇ ಕಿತ್ತು ಹೋಗುತ್ತಿದೆ. ಗುತ್ತಿಗೆದಾರನ ಪರವಾನಗಿ ರದ್ದುಪಡಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅನೈತಿಕ ಚಟುವಟಿಕೆಗಳ ಆಧಾರವಾದ ವಾಣಿಜ್ಯ ಮಳಿಗೆಯ ಕಟ್ಟಡ ಕೆಲವೊಂದಿಷ್ಟು ಜನ ದಿನನಿತ್ಯ ಹಗಲು ರಾತ್ರಿ ಕುಳಿತು ಸಾರಾಯಿ ಕುಡಿದು ಇಸ್ಪೀಟ್ ಆಡುತ್ತಿದ್ದಾರೆ ಮತ್ತು ಮಲಮೂತ್ರ ವಿಸರ್ಜನೆ ಮಾಡಿ ಕಬ್ಬು ನಾರುವಂತೆ ಮಾಡುತ್ತಿದ್ದಾರೆ. ಗುತ್ತಿಗೆದಾರ ಮತ್ತು ಲ್ಯಾಂಡ್ ಆರ್ಮಿ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಶಾಸಕರಿಗೆ ಜನರು ಒತ್ತಾಯಪಡಿಸಿದ್ದಾರೆ. ಇಂದಿನ ಜಾಗತಿಕ ಸಂದರ್ಭದಲ್ಲಿ ಪೌರಾಣಿಕ ಸಂಗತಿಗಳು ದೂರವಾಗುತ್ತಿವೆ. ಕತ್ತಲು ಕಳೆಯಲು ಸೂರ್ಯ ಬೇಕು, ಬದುಕನ್ನ ಬೆಳಗಲು ಪುಸ್ತಕ ಬೇಕು ಎಂದು ಬೆಳಗಾವಿ ಮಹಾನಗರ ಪಾಲಿಕೆಯ ನಗರ ಯೋಜನೆಯ ಉಪನಿರ್ದೇಶಕ ಬಸವರಾಜ್ ವಿ ಹಿರೇಮಠ್ ಹೇಳಿದರು.
ಇಂದಿನ ಜಾಗತಿಕ ಸಂದರ್ಭದಲ್ಲಿ ಪೌರಾಣಿಕ ಸಂಗತಿಗಳು ದೂರವಾಗುತ್ತಿವೆ. ಕತ್ತಲು ಕಳೆಯಲು ಸೂರ್ಯ ಬೇಕು, ಬದುಕನ್ನು ಬೆಳಕಲು ಪುಸ್ತಕ ಬೇಕು ಎಂದು ಬೆಳಗಾವಿ ಮಹಾನಗರಪಾಲಿಕೆ ನಗರ ಯೋಜನೆ ಉಪನಿರ್ದೇಶಕ ಬಸವರಾಜ್ ಬಿ ಹಿರೇಮಠ ಹೇಳಿದರು. ಅವರು ಗೋಕಾಕ್ನ ಸಿದ್ಧಾರ್ಥ ಲಲಿತ ಕಲಾ ಮಹಾವಿದ್ಯಾಲಯದ ಆವರಣದಲ್ಲಿ ಗೋಕಾವಿ ಗೆಳೆಯರ ಬಳಗ ಹಮ್ಮಿಕೊಂಡಿದ್ದ ಜಾನಪದ ಕಲಾವಿದ ಈಶ್ವರ್ ಚಂದ್ರ ಬೆಟಗೇರಿಯವರ 19ನೇ ಸಾಹಿತ್ಯ ಕೃತಿ ವಿಷ್ಣು ಭಕ್ತ ಚಂದ್ರಹಾಸ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ಆಂಧ್ರಪ್ರದೇಶದ ತಿರುಪತಿಯಲ್ಲಿ ಬಹುಜನ ಸಾಹಿತ್ಯ ಅಕಾಡೆಮಿಯ ಕಲಾರತ್ನ ನ್ಯಾಷನಲ್ ಅವಾರ್ಡ್ ಪಡೆದ ಸಾಹಿತಿ ಮತ್ತು ಕಲಾವಿದ ಪ್ರಾಧ್ಯಾಪಕ ಜಯಾನಂದ್ ಮಾದರ್ ಅವರಿಗೆ ಆತ್ಮೀಯ ಸನ್ಮಾನ ನಡೆಯಿತು. ಇದೇ ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿ ವಿದ್ಯಾಕೇಂದ್ರ ಬೆಳಗಾವಿ ಸಾಹಿತ್ಯ ಬಳಗದ ಗೋಕಾಕ ತಾಲೂಕಾ ಘಟಕವನ್ನು ಸಂತೋಷಿ ಅಕ್ಕುಂಡಿ ಧ್ವಜ ಹಸ್ತಾಂತರಿಸುವ ಮೂಲಕ ಉದ್ಘಾಟಿಸಿದರು. ಕೊಣ್ಣೂರು ಮರಡಿ ಮಠ ಕೈವಲ್ಯಾಶ್ರಮದ ಡಾಕ್ಟರ್ ಬಸವರಾಜ್ ಚೌಗ್ಲಾ ಸಾನ್ನಿಧ್ಯ ಮತ್ತು ಕಪರಟಿ ಕಳ್ಳಿಗುದ್ದಿಯ ಶ್ರೀ ಗುರು ಮಹಾದೇವ ಆಶ್ರಮದ ಬಸವರಾಜ್ ಹಿರೇಮಠ ನೇತೃತ್ವ ವಹಿಸಿ ಮಾತನಾಡಿದರು. ವಿಶ್ವ ದಾಖಲೆಯ ಹಿರಿಯ ಸಾಹಿತಿ ಕುಡಚಿಯ ಡಾಕ್ಟರ್ ಲಕ್ಷ್ಮಣ್ ಎಸ್ ಚೌರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಗೋಕಾಕ್ ತಾಲೂಕಾ ಅಧ್ಯಕ್ಷೆ ಭಾರತಿ ಮದ್ಭಾವಿ, ಬೆಳಗಾವಿ ಬೆಟಗೇರಿಯ ಯುವ ಚಿಂತಕ ಡಾಕ್ಟರ್ ಅರುಣ್ ವಾಸುದೇವ್ ಸವತಿಕಾಯಿ, ಕನ್ನಡ ಜಾನಪದ ಸಂಸ್ಥೆ ಅಧ್ಯಕ್ಷೆ ಹಾಗೂ ಯುವ ಲೇಖಕಿ ವಿದ್ಯಾರೆಡ್ಡಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು. ಸಿರಿನಾಡು ತಿಂಗಳಾಪುರ ಜಾನಪದ ಕಲಾ ಸಂಘದವರು ಜಾನಪದ ಸಂಪ್ರದಾಯದ ಪದ ಹಾಡಿದರು. ಹಿರಿಯ ಸಾಹಿತಿ ಪ್ರಕಾಶ್ ಕೋಟಿಂತೋಟ, ಪ್ರೊಫೆಸರ್ ಸುರೇಶ್ ಮುದ್ದಾರ್, ಪ್ರೊಫೆಸರ್ ಮಹಾನಂದ ಪಾಟೀಲ್, ಗೋಪಾಲ್ ಶೆಟ್ಟಿ, ರಾಜೇಂದ್ರ ಕಲ್ಯಾಣಿ, ಜಾನಪದ ಕಲಾವಿದರಾದ ನಾಮದೇವ್ ಹರಿಜನ್, ಭೀಮಪ್ಪ ಜಾಧವ್, ಮುತ್ಯಪ್ಪ ಹರಿಜನ್, ಬಾಳೇಶ್ ಹರಿಜನ್, ಸಿದ್ದಪ್ಪ ಸುನಗಾರ್, ನಾಗಪ್ಪ ಬೆಳ್ಳಕ್ಕಿ ಮುಂತಾದವರು ಉಪಸ್ಥಿತರಿದ್ದರು. ಸುಗಂಧ ಕೊನಕುಪ್ಪಿ ಪ್ರಾರ್ಥಿಸಿದ್ರು. ಹಿರಿಯ ಜಾನಪದ ಕಲಾವಿದ ಉದ್ದನ ಗೋಡೇರ್ ಸ್ವಾಗತಿಸಿದ್ರು. ಆನಂದ್ ಸೋರ್ಗಾವಿ ನಿರೂಪಿಸಿದ್ರು. ಲಕ್ಕಪ್ಪ ಯಡ್ರಾಮಿ ವಂದಿಸಿದ್ರು. ರಂಗನಾಥನ ಸ್ವಾಮಿಯ ಆರಾಧನೆಯ ಮೂಲಕ ಮಹಾಭಾರತದ ಕೆಲವು ಕಥಾವಸ್ತುಗಳನ್ನು ಕೂಡ ಕಟ್ಟಿಕೊಟ್ಟಿರೋದನ್ನ ನಾವು ಗಮನಿಸ್ತೀವಿ. ಅದು 1721 1762 ಅಂತ ಉಲ್ಲೇಖ ಮಾಡ್ತಾರೆ. ಅದಾದ ನಂತರ ಇದರ ಮೂಲ ಕಥೆ ಆಗಲೇ ಹೇಳಿದಂಗೆ ಅಡಿಬಟ್ಟಿಯ ಮಲ್ಲಣ್ಣಗೌಡ ಪಾಟೀಲ್ ಅವರ ಚಂದ್ರಹಾಸ. ಈ ಪುಸ್ತಕ ಓದ್ತಾ ಹೋದಂಗೆ ಚಂದ್ರಹಾಸನ ಇಡೀ ಕಥೆಯನ್ನ ಸಾದರಪಡಿಸ್ತಾರೆ. ಬಹುಶಃ ಕಥೆ ಮುಗಿತು ಮುಗಿತು ಅನ್ನೋ ಹೊತ್ತಿಗೆನೆ ಮತ್ತೆ ಪುನರ್ ಆರಂಭವನ್ನು ಪಡಿತದೆ ಕಥೆ. ಅದು ಬಹಳ ಸ್ವಾರಸ್ಯಕರವಾಗಿ ನಾಟಕದ ಮೂಲಕ ಈಶ್ವರ್ ಚಂದ್ರ ಪೆಟಗೇರಿಯವರು ಬಹಳ ಚೆಂದಾಗಿ ಕಟ್ಟಿಕೊಟ್ಟಿದ್ದಾರೆ. ಇನ್ನೊಂದು ಬಹಳ ಮಹತ್ವದ ವಿಷಯವನ್ನು ನಾನು ಇಲ್ಲಿ ಉಲ್ಲೇಖ ಮಾಡಬೇಕು. ಇಲ್ಲಿ ಸುಮಾರು 100 ಪದ್ಯಗಳಿದ್ದಾವೆ. ಒಂದೊಂದು ಅಧ್ಯಾಯಕ್ಕೆ 5-10 ಪದ್ಯಗಳು ಇದ್ದಾವೆ. ಆ ಪದ್ಯಗಳಲ್ಲಿ ಎಲ್ಲ ಅಡಿಬಟ್ಟಿಯ ಪುರವಾಸ ಅಂದ್ರೆ ಒಂದು ಅಂಕಿತ ನಾಮವನ್ನು ಬಳಸಿದ್ದಾರೆ. ಹಿಂಗಾಗಿ ಆ ಪದ್ಯಗಳ ಎಲ್ಲವೂ ಆ ಮಲ್ಲನ್ಗಳು ಪಾಟೀಲ್ರೆ ಬರೆದ ಪದ್ಯಗಳು ಇರಬಹುದು ಅಂತೇಳಿ ನಾನು ಅಂಡರ್ಲೈನ್ ಹಾಕೊಂಡು ಮಾಡಿಟ್ಕೊಂಡೆ. ನಿನ್ನೆ ಭೇಟಿಯಾಗಿ ಇವನು ಕೇಳಿದಾಗ ಆ ಎಲ್ಲ ಪದ್ಯಗಳನ್ನ ನಾನೇ ಬರೆದಿದ್ದೀನಿ ಸರ್ ಅಂತ ಇವ್ರು ಹೇಳಿದ್ರು. ಆದ್ರೆ ಅಡಿಬಟ್ಟಿಯ ಪುರವಾಸ ಅಂತ ನೀವು ಅಂಕಿತ ನಮ್ಮ ಬಳಸಿದಿರಲ್ಲ ಅಂತ ಹೇಳಿದಾಗ ಅವ್ರ ಹೆಸರ ಮೇಲೆ ಅವರು ಅಲ್ಲಿಯ ಪುರವಾಸ ಅಂದ್ರೆ ಅಲ್ಲಿಯ ಹನುಮಣ್ಣನ್ನ ಅವ್ರು ಆರಾಧನೆ ಮಾಡ್ತಿದ್ರು. ಹಿಂಗಾಗಿ ಅವರೇ ಬರೆದಿರೋ ರೀತಿಯಲ್ಲಿ ನಾನು ಬರೆದಿದ್ದೀನಿ ಅಂತ ಹೇಳಿದ್ರು. ಅವರ ಒಂದು ಬಹಳ ವಿಶಾಲ ಮನಸ್ಥಿತಿಗೆ ಈ ಸಂದರ್ಭದಲ್ಲಿ ನಾವು ಹಣೆಯ ಊಟ ಮಾಡಲ್ಲ, ಊಟ ಮಾಡ ಭಾಷ ಮುಗಿದು ವಿಶೇಷ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿರ್ತಕ್ಕಂಥ ಜಯಾನಂದ ಮಾದರ್ ಅವರು ರಸ್ತಾದಾಗ ತಿರುಗಾಡುವಾಗ ಯಾರು ನೋಡಿದಿರಲ್ಲ, ನೋಡಿದ್ರಿ ಸರ್ ನೋಡಿದ್ರೆ ಮಾತ್ರ ನೋಡಿದ್ರು ಏನಿಲ್ಲ ಎಲ್ಲೇನ ಸಭಾದಾಗ ಕಾಣ್ತಾರು ಕಣ್ಣಿಗೆ ಬರ್ತದೆ. ಈ ಕೂಸಿನ ಮುಖಲಕ್ಷಣ ನೋಡಿದ ನಂತರ ಈ ರಾಜ್ಯವನ್ನು ಆಳುವಂತ ಗುಣಲಕ್ಷಣ ಈತನಲ್ಲಿದ್ದಾವ, ಹೇಗಾದ್ರೂ ಮಾಡಿ ಈ ರಾಜ್ಯವನ್ನು ನಾನೇ ಆಳ್ಬೇಕು, ಈ ಮಗುವನ್ನು ಕೊಂದು ಬಿಡಬೇಕು ಅಂತೇಳಿ ಚಾಂಡರನ್ನು ಕೊಟ್ಟು ಕಳಿಸ್ತಾನೆ. ಆ ಕೂಸನ್ನು ತಗೊಂಡು ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿ ಆ ಕೂಸನ್ನು ಕೊಲ್ಲುವಂತ ಸಂದರ್ಭದೊಳಗೆ ಅವ್ರಿಗೆಲ್ಲ ಅದು ಪಾಪ ಪ್ರದ್ಯಕ್ಕಾಗ್ತದೆ. ಕೂಸನ್ನ ನಾವು ಕೊಂದು ಬಿಟ್ಟಿವಿ ಅಂತಂದ್ರೆ ಶಿಶು ಹತ್ಯೆ ಪಾಪ ನಮಗೆ ಬರ್ತದೆ. ಹಂಗಾಗಿ ಈ ಮಗುವಿನ ಎಡಗಾಲಿಗೆ 6 ಬೆರಳುಗಳು ಇರ್ತಾವ, 6ನೇ ಬೆರಳನ್ನ ಕತ್ತರಿಸಿ ಓದ್ ಕೊಟ್ಬಿಟ್ರೆ ಈ ಕೂಸನ್ನು ಕೊಂದಿದೀವಿ ಅನ್ನೋದಕ್ಕೆ ಸಾಕ್ಷಿ ಆಗ್ತದೆ ಅಂತ ಅವ್ರು ಹೇಳ್ಕೊಂಡು ಹೀಗೆ ಚಂದ್ರಹಾಸನ ಕತೆ ಮುಂದುವರ್ಕೊಂಡು ಬರ್ತಾರೆ. ಬಹಳ ಅದ್ಭುತವಾಗಿ ಪುಷ್ಪ ಎಂಟರ್ಪ್ರೈಸಸ್ನವರು ಈ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ ಬೆಂಗಳೂರಿನವರು. ಸಂಪಾದಕರಾಗಿ ಈಶ್ವರ್ ಚಂದ್ರ ಬೆಟಗೇರಿಯವರು ಲಕ್ಷ್ಮೀಶ ಕವಿ ರಚಿತ ಜೈಮಿನಿ ಭಾರತವನ್ನು ಆಧಾರವಾಗಿ ಇಟ್ಟುಕೊಂಡು ಬರೆದಿದ್ದಾರೆ. ಇನ್ನೇನು ಕೆಲವೇ ದಿವಸಗಳಲ್ಲಿ ನಮ್ಮ ನಾಡನ್ನು ಬೆಳಗುವಂಥ ಇನ್ನೊಂದು ಅದ್ಭುತ ಕೃತಿಯಾಗಿರ್ತಕ್ಕಂಥ ಶ್ರೀಕೃಷ್ಣ ಪಾರಿಜಾತದ ಸಮಗ್ರ ಗ್ರಂಥ, ಸುಮಾರು 500 ಪುಟಗಳ ಮಟ್ಟಕ್ಕೆ ಅದನ್ನು ವಿಸ್ತೃತ ರೂಪದಿಂದ
ಬರೆದು ಈಶ್ವರಚಂದ್ರ ಬೆಟಗೇರಿ ಅವರು ಲೋಕಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಆ ಕೃತಿ ಬರೆದ್ರ ಒಳಗಾಗಿನೇ ನಾವು ಅವರಿಗೊಂದು ಅಭಿನಂದನ ಸಮಾರಂಭವನ್ನು ನೀಡೋದ್ರ ಮೂಲಕ ಅಭಿನಂದನಾ ಕೃತಿಯನ್ನು ನಾವು ನಿಮ್ಮೆಲ್ಲ ಸೇರಿ ಅವರಿಗೆ ನೀಡೋಣ ಅನ್ನುವಂಥ ಮಾತನ್ನ ಹೇಳ್ತಾ ಈ ಸಭೆಯಲ್ಲಿ ನಾನು ಅಧಿಕವಾಗಿ ಮಾತನಾಡಿದ್ದೀನಿ. ಆದರೆ ಇಷ್ಟೆಲ್ಲ ಮಾತುಗಳು ಇಲ್ಲಿ ಅಗತ್ಯವೇ ಇದ್ದು ಅನ್ನುವಂಥ ಪ್ರಜ್ಞೆ ನನ್ನಲ್ಲಿದೆ. ಇಷ್ಟು ಮಾತುಗಳನ್ನು ನಾನು ಮೊಟಕುಗೊಳಿಸ್ತಾ ಇದ್ದೀನಿ. ಮತ್ತು ಅವರ ಸನ್ಮಾನವನ್ನು ಅಕ್ಕ ಮಂಗಳಕ್ಕ ನೋಡಬೇಕಾಗಿತ್ತು, ಆದರೆ ನ್ಯಾಯ ಮಾಡಿ ಬಂದರು. ಆದರೂ ಕೂಡ ಅವ್ರ ಎದೆಯೊಳಗೆ ಅವ್ರ ಅದಾರ ಆ ಸನ್ಮಾನದೊಳಗೆ ಅರ್ಧ ಭಾಗ ಅವ್ರಿಗೂ ತಲುಪೈತಿ. ಮತ್ತು ಅವರಿಬ್ಬರು ಗಂಡ ಇದ್ದರೆ ಕೂಡಿಸಿ ನಾವು ಸನ್ಮಾನ ಮಾಡಬೇಕಂತ ನಮ್ಮ ಆಸೆ ಇತ್ತು, ವಿದ್ಯಕ್ಕೆ ಅವ್ರ ಆಸೆ ಇತ್ತು. ಆದರೂ ಅವ್ರು ತಡ ಮಾಡಿ ಬಂದರು. ಆದರೂ ತೊಂದರೆ ಇಲ್ಲ, ಈಶ್ವರಚಂದ್ರ ಬೆಟಗೇರಿಯವರು ಈ ನಾಡಿಗೆ ಅಪ್ಪಟ ದೇಶೀಯ ಸಾಹಿತ್ಯವನ್ನು ಕೊಡೋ ನಿಟ್ಟಿನಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಇದ್ದಾರೆ. ಅವರ ಕೃತಿ ಯಶಸ್ವಿ ಆಗಲಿ ಅಂತೇಳಿ ಅನೇಕ ಜನ ನನಗೆ ಬಹಳಷ್ಟು ಆನಂದ ಆಯ್ತು. ಯಾಕಂದರೆ ಅವರನ್ನು ಸನ್ಮಾನಿಸಬೇಕು ಅಂತೇಳಿ ನಾವು ಅದು ಕಾರ್ಯಕ್ರಮ ಮಾಡಬೇಕು ಅನ್ನೋಂಥ ಸಂಕಲ್ಪ ಕೊಟ್ಟಾಗ ಭಾಳಷ್ಟು ಬೇರೆ 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 ಗಿಡಗಳು ಬಂದವು. ಆದರೆ ಅದು ಮಾಡಬೇಕು ಮಾಡಬೇಕು ಅನ್ನೋಂಥ ಸಂಕಲ್ಪ ಅದು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಒದಗಿ ಬಂದದ. ಅದಕ್ಕೆ ತಮ್ಮೆಲ್ಲರಿಗೆ ಮೊದಲೇ ಪ್ರಪ್ರಥಮವಾಗಿ ಎಲ್ಲ ಆನಂದ ತಮ್ಮೆಲ್ಲರಿಗೆ ಬಂದಂಥವರೆಲ್ಲರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಮಾಡ್ತಾರೆ. ತಾವು ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ ಇಂಥ ಒಂದು ಪುಣ್ಯ ಕಾರ್ಯದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ನಮ್ಮ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ನಿಜವಾಗಿ ಸರ್ ಗುರು ಎಂಥವಂತಂದ್ರೆ ತಾಯಿ ಇದ್ದಂಗೆ. ನಮ್ಮ ಗುರುಗಳ ಒಂದು ಸಣ್ಣ ಒಂದು ಪರಿಚಯ ಮಾಡಬೇಕಾದ್ರೆ ವೇದಾಂತ ಕವಿದರು ಶಾಸ್ತ್ರ ಪಾರಂಗತರು ಅವರು ನಮ್ಮ ಕೊಣ್ಣೂರಿನಲ್ಲಿ ಇದ್ರೂ ಕೂಡ ರೀ ಗೋಕಾಕ ಪರಿಸರದೊಳಗ್ರಿ ಕರೆದ್ರಿ ಕರೆದ ಮಕ್ಕಳಿಗೆ ತಾಯಿ ಹೆಂಗೆ ಊಟ ಮಾಡಿಸ್ತಾಳೆ ಹಂಗೆ ಶಾಸ್ತ್ರವನ್ನು ನಮ್ಗೆ ಉಣಬಡಿಸ್ತಾರೆ. ಅಂಥ ಪುಣ್ಯಾತ್ಮರು ಇನ್ನೆಲ್ಲ ಸಿಕ್ಕಿದ್ದು ಅಪರೂಪ. ಅಂಥವ್ರು ಇವತ್ತು ಪಾವನ ಸಾನ್ನಿಧ್ಯ ಗೊಂಡಿಸಿಬಿಟ್ಟಿದ್ದಾರೆ. ಆ ಗುರುಗಳಿಗೆ ತಮ್ಮೆಲ್ಲರ ವತಿಯಿಂದ ಭಕ್ತಿಯಿಂದ ಶಿರಸಾಷ್ಟಾಂಗ. ಬಿಎಂ ಕಂಬಿ, ಸತ್ಯಂ ನ್ಯೂಸ್, ಗೋಕಾಕ್. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.